ವಿಜಯಪುರ ಜಿಲ್ಲೆಯ ಸಿಂದಗಿ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಗುಡಿಸಲು ಮುಕ್ತ ನಗರ ಮಾಡುವ ಉದ್ದೇಶದಿಂದ ಜನರ ಬಹು ಬೇಡಿಕೆಯಾದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಡಿಯಲ್ಲಿ ಮನೆಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ 97 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿ ಸಿಂದಗಿಯ ಶಾಸಕರಾಗಿರುವ ರಮೇಶ್ ಬುಸನೂರ್ ಅವರು ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ನಿಮ್ಮ ಮನೆಯಲ್ಲಿ ನೀವು ನೆಮ್ಮದಿಯಿಂದ ಬದುಕುವ ಅವಕಾಶ ಕಲ್ಪಿಸುವ ಕಾರ್ಯ ಕೈಗೊಳ್ಳಲಾಗಿದೆ ಉಳಿದ ಎಲ್ಲರಿಗೂ ಹಕ್ಕುಪತ್ರ ಕೊಟ್ಟು ತಮಗೆ ಶಾಶ್ವತ ಪರಿಹಾರ ಒದಗಿಸುವ ಕಾರ್ಯ ಕೈಗೊಳ್ಳುತ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಈರಣ್ಣ ರಾವೂರ್ ಅಶೋಕ್ ಅಲ್ಲಾಪುರ್ ಸುದರ್ಶನ್ ಜಂಗಣ್ಣಿ ಮಹಂತೇಶ್ ನಾಯ್ಕೊಡಿ ಶಿವಕುಮಾರ್ ಹರ್ನಾಳ್ ಪುರಸಭೆ ಸದಸ್ಯರ ಶಿಲ್ಪಿ ಹಾಗೂ ನಾರಾಯಣಕರ ಹಾಗೂ ರಾಮು ಮುಟ್ಗಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲಿ ಬಂದಿರತಕ್ಕಂಥ ನಿವಾಸಿಗಳು ಬಹುಶಃ ನಾವು ಸ್ಟೇಡಿಯಂ ಮಾಡುವಾಗ ಸ್ಟೇಡಿಯಂ ಜಾಗದಲ್ಲಿ ಇದ್ದರು ಮೂಲ ಸ್ಟೇಡಿಯಂ ಜಾಗದಲ್ಲಿದ್ದರು ಅವರನ್ನ ಶಿಫ್ಟ್ ಮಾಡಿ ಅಂದ್ರೆ ಅಲ್ಲಿಂದ ಸ್ಥಳಾಂತರ ಮಾಡಿ ಬಹುಶಃ ಇಲ್ಲಿ ಈ ಕೊಳಗೇರಿ ಅಭಿವೃದ್ಧಿಯಿಂದ ಮನೆಗಳಿಂದ ಕಟ್ಟಿದಂಥ ಮನೆಗಳಿವೆ ಬಹುಶಃ ಇವರಿಗೆ ಆ ಸಮಯದಲ್ಲಿ ಹೇಳಿದ್ರು ನಮ್ಗೆ ಎಲ್ಲಿ ಹೋಗ್ಬೇಕಾದ್ರೆ ಬಹುಶಃ ಕ್ರೀಡಾಂಗಣ ಅಷ್ಟೇ ಅವಶ್ಯಕ ನಿಮಗೂ ಅಷ್ಟೇ ಅಂತೇಳಿ ಇಲ್ಲಿ ಮನೆಗಳು ಕಟ್ಟಿ ಅಂತೇಳಿ ಇಲ್ಲಿ ಮನೆಗಳಿಗೆ ಸ್ಥಳಾಂತರ ಆಗುವಂಥದ್ದು ಸುಮಾರು 97 ಜನರಿಗೆ ಇವತ್ತು ನಿರ್ಣಯ ಮಾಡಿ ಇಲ್ಲಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದೆ ಆದರೆ ಸ್ಥಳಾಂತರವಾದ ಮೇಲೆ ಬಹುಶಃ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದಾಗ ಹೌದು ಸರ್ ನಾವೆಲ್ಲ ಇಲ್ಲಿ ಮನೆ ಲೋನ್ ತಗೋಬೇಕಾದ್ರೆ ಒಂದು ಮನೆಗೆ ಕೆ ಬಿ ನಾವು ಈಗೆಲ್ಲ ಲೈಟ್ ಕೊಟ್ಟಿದ್ದೆವು ಅದು ಯಾರ ಹೆಸರಲ್ಲಿ ಲೈಟ್ ಇರಬೇಕು ಯಾರ ಹೆಸರಲ್ಲಿ ಬಿಲ್ ಬರಬೇಕು ಅಂತ ತೊಂದರೆ ಆದಾಗ ಖುಷಿ ತೊಂದರೆ ಆಗಿತ್ತು ಅದಕ್ಕಾಗಿ ನನಗಾದರೂ ಹಕ್ಕು ಪತ್ರ ಕೊಡಬೇಕು ಅಂದಾಗ ಹಕ್ಕು ಪತ್ರ ಬಂದಾಗ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ವೀರ ಸೋಮಣ್ಣರು ಎಲ್ಲ ತಿರುಗಾಡ್ಬೋದು ವೀರ ಸೋಮಣ್ಣರು ತಿರುಗಾಡಿ ಹೊಸೂರಲ್ಲಿ ಬೇಗನೆ ಹಕ್ಕು ಪತ್ರ ವಿತರಣೆ ಆಗಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಬಿಜಾಪುರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದ ಮೇಲೆ ಬಹುಶಃ ಅವತ್ತಿನ ದಿನ ಕೇವಲ 16 ಜನರಿಗೆ ಕೊಟ್ಟಿದ್ದೆವು ಸಾಂಕೇತಿಕವಾಗಿ 16 ಜನರಿಗೆ ಹಕ್ಕು ಪತ್ರ ಡಿಸೆಂಬರ್ 25ರಂದು ಸಾಂಕೇತಿಕವಾಗಿ 16 ಜನರಿಗೆ ಕೊಡುವಂತ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಹಾಗೂ ಶಿವಮಣ್ಣ ಅವರ ನೇತೃತ್ವದಲ್ಲಿ ಆಗಿತ್ತು ಆದರೆ ಉಳಿದ ಹಕ್ಕು ಪತ್ರಗಳು ವಿತರಣೆ ಆಗಿದ್ದರೆ ಬಹುಶಃ ಮೊನ್ನೆ ಬಂದಾಗ ನಾನು ಕೇಳಿದೆ ಬಹುಶಃ ವಿಶೇಷವಾಗಿ ಸನ್ಮಾನ ಇವತ್ತು ನಿಮ್ಮೆಲ್ಲರನ್ನ ಕರೆಸಿ ವಿಶೇಷವಾಗಿ ಎಲ್ಲರನ್ನ ಕರೆಸಿ ನಿಮ್ಗೆ ಶಾಶ್ವತವಾದ ನಿರ್ಣಯ ಕೊಡಬೇಕಂತೇಳಿ ಹೆಚ್ಚು ಒತ್ತುವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೆಳಗ್ಗೆ ಬಂದು ನೀವೆಲ್ಲ ನಿವಾಸಿ ಬಂದವರು ಮತ್ತೆ ಇವೆಲ್ಲ ನಿಜ ಕರೆ ನಿಮ್ಗೊಂದು ಮನೆ ಮೇಲೆ ಲೋನ್ ತಗೋಬೇಕಾದ್ರೂ ನಿಮ್ಮ ಹೆಸರು ಹಕ್ಕು ಪತ್ರ ಬೇಕು ಒಂದು ಸಾಲ ಬೇಕಾದ್ರೆ ಬೇಕು ಬಸ್ಸಿನ ಕರೆಂಟ್ ಬೇಕಾದ್ರೆ ಬೇಕು ಏನಾದರೂ ಬೇಕಲ್ಲ ನಿಮ್ಮ ಶಾಸಕರು ಬಸ್ಸಿನ ನಿಮ್ಮ ಹೆಸರಲ್ಲೇ ಮನೆ ಇಲ್ಲ ಬಸ್ಸಿನ ನೀವೆಲ್ಲ ಒಳಗಿದ್ದೀರಿ ನಿಮ್ಮ ಹೆಸರಲ್ಲೇ ಮನೆ ಬೇಕಾ